शरणागत दीनार्थ परित्राण परायणे सर्वस्यार्ति हरे देवे नारायणे नमोस्तुते। ಎಲ್ಲ ಕರ್ನಾಟಕ ಟಿವಿಯ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಕರ್ನಾಟಕ ಟಿವಿಯ ನಿರ್ದೇಶಕರು ನಿರ್ಮಾಪಕರು ಅವರಿಗೂ ಕೂಡ ಹಾರ್ದಿಕ ನವರಾತ್ರಿಯ ಶುಭಾಶಯಗಳು. ಶ್ರೀ ಕಾಳಿಕಾದುರ್ಗಾ ಪರಮೇಶ್ವರಿ ದೇವಸ್ಥಾನವು 1988ರಲ್ಲಿ ನಮ್ಮ ತಂದೆಯವರಾದ ಕೀರ್ತಿಶೇಷ ವಿ ರಾಮಶಾಸ್ತ್ರಿಯವರ ಅಪೇಕ್ಷೆಯಂತೆ ಶ್ರೀ ಕಾಳಿಕಾದುರ್ಗಾ ಪರಮೇಶ್ವರಿಯ ಪ್ರತಿಷ್ಠಾಪನೆಗೊಂಡು ಅಲ್ಲಿಂದ ದಿನ ದಿನಕ್ಕೂ ವರ್ಷ ವರ್ಷಕ್ಕೂ ದೇವಿಯ ಕ್ಷೇತ್ರವು ಬಹಳ ವೈಭವ ರೀತಿಯಿಂದ ಇದೊಂದು ಅಭಿವೃದ್ಧಿಗೊಂಡು ಬಂದಿದೆ. 88ನೇ ಇಸ್ವಿ ಫೆಬ್ರವರಿ 21ನೇ ತಾರೀಕು ದೇವಿಯ ಪ್ರತಿಷ್ಠಾಪನೆಯಾಯಿತು. ದೇವಿಯನ್ನು ಹಾಗೆ ಸುಮ್ಮನೆ ಪ್ರತಿಷ್ಠಾಪನೆ ಮಾಡಲಿಲ್ಲ, ಅಷ್ಟಗಂಡ ಬೇರುಂಡ ಯಂತ್ರದ ಮೇಲೆ ಪ್ರತಿಷ್ಠಾಪನೆ ಮಾಡಿದರು. ತದನಂತರ ಮೊದಲಿಗೆ ಅದಕ್ಕೂ ಮೊದಲು 87 ನವಂಬರಲ್ಲಿ ಗಣಪತಿಯ ಪ್ರತಿಷ್ಠಾಪನೆಯಾಯಿತು, ಫೆಬ್ರವರಿಯಲ್ಲಿ ದುರ್ಗಾದೇವಿಯ ಪ್ರತಿಷ್ಠಾಪನೆಯಾಯಿತು. ಹಾಗೆ ವರ್ಷ ವರ್ಷದಲ್ಲೂ ಒಂದೊಂದು ದೇವಿಯ ಪ್ರತಿಷ್ಠಾಪನೆ ಹಾಗೂ 90ನೇ ಇಸ್ವಿಯಲ್ಲಿ ವಿಮಾನ ಗೋಪುರದ ಕುಂಭಾಭಿಷೇಕವಾಯಿತು. ಅಂದಿನ ಆವಣಿ ಶಂಕರ ಮಠದ ಜಗದ್ಗುರುಗಳು ಆಗಮಿಸಿ ಕುಂಭಾಭಿಷೇಕವನ್ನು ನೆರವೇರಿಸಿದರು. 91ನೇ ಇಸ್ವಿಯಲ್ಲಿ ಶೃಂಗೇರಿ ಶಿವಗಂಗಾ ಮಠದ ಜಗದ್ಗುರುಗಳು ಅಂದಿನ ಶ್ರೀಗಳು ಭಾರತೀಯ ಸಚ್ಚಿದಾನಂದ ಮಹಾಸ್ವಾಮಿಗಳ ಅಮೃತಹಸ್ತದಿಂದ ವಜ್ರ ಕವಚ ಧಾರಣೆಯಾಯಿತು. ಇದಾದ ನಂತರ 95ರಲ್ಲಿ ಶ್ರೀಚಕ್ರ ದೇವಿಯ ಲಲಿತಾ ಪರಮೇಶ್ವರಿ ಹಾಗೂ ಸಪ್ತಮಾತೃಕಿಯರ ಪ್ರತಿಷ್ಠಾಪನೆಯಾಯಿತು. 95ರಲ್ಲೇ ರಾಜಗೋಪುರದ ಅಡಿಪಾಯ ಶಂಕುಸ್ಥಾಪನೆಯಾಯಿತು. ಇದಾದ ನಂತರ 97ರಲ್ಲಿ ದೇವಿಯ ಅನುಗ್ರಹದಿಂದ ಹಾಗೂ ಜಗದ್ಗುರುಗಳಾದಂತಹ ಶೃಂಗೇರಿ ಶಿವಗಂಗಾ ಮಠದ ಅಂದಿನ ಶ್ರೀಗಳಾದ ಭಾರತೀ ಸಚ್ಚಿದಾನಂದ ಭಾರತೀ ಮಹಾಸ್ವಾಮಿಗಳ ಅನುಗ್ರಹದಿಂದ ಸಹಸ್ರ ಚಂಡಿಕಾ ಯಾಗ ಬಹಳ ವಿಜೃಂಭಣೆಯಿಂದ ನಡೆಯಿತು. 98ರಲ್ಲಿ ಮತ್ತೆ ರಾಜಗೋಪುರದ ಸಂಪೂರ್ಣಗೊಂಡು ರಾಜಗೋಪುರವು ಪೂರ್ತಿಯಾಗಿ ರಾಜಗೋಪುರದ ಕುಂಭಾಭಿಷೇಕವೂ ಕೂಡ ನಡೆಯಿತು. 2002ರಲ್ಲಿ ಮತ್ತೆ ರಾಜಗೋಪುರವು ಪಂಚವರ್ಣಗೊಂಡು ಬೆಳ್ಳಿಯ ರಥದ ಉದ್ಘಾಟನೆ ಅಂದಿನ ಶ್ರೀಗಳು ಹಾಗೂ ಮುಖ್ಯಮಂತ್ರಿಗಳು ಆದಂತಹ SM ಕೃಷ್ಣಾರವರು ಕೂಡ ಬಂದಿದ್ದರು. ಅವರಿಂದ ಬೆಳ್ಳಿಯ ರಥವು ಉದ್ಘಾಟನೆಗೊಂಡು ರಾಜಗೋಪುರ ಕುಂಭಾಭಿಷೇಕವು ಎಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ. ಮತ್ತು ಪ್ರತಿ ಅಮಾವಾಸ್ಯೆ ಇಲ್ಲಿ ಪ್ರತ್ಯಂಗಿರ ದೇವಿಯ ಪೂಜೆ ಹಾಗೂ ಹೋಮ ಸುಮಾರು 25 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಪ್ರತಿ ಹುಣ್ಣಿಮೆಯಲ್ಲಿ ಬೆಳ್ಳಿ ಬಲಮುರಿ ಶಂಖಗಳಿಂದ ಅಭಿಷೇಕ, ಅಷ್ಟಮಿ ಪೂಜೆ, ಮಾರ್ಚ್ ತಿಂಗಳಲ್ಲಿ ಹೋಳಿ ಹಬ್ಬದಂದು ದೇವಿಯ ಹೂವಿನ ಕರಗ ನಡೆಯುತ್ತೆ. ಹೋಳಿ ಹಬ್ಬ ಆದ ಭಾನುವಾರದಲ್ಲಿ ದೇವಿಯ ಬೆಳ್ಳಿಯ ರಥೋತ್ಸವ ನಡೆಯುತ್ತೆ. ನವರಾತ್ರಿ ಈ ಕ್ಷೇತ್ರದಲ್ಲಿ 15 ದಿನಗಳ ಪರ್ಯಂತ ನವರಾತ್ರಿ ಕಾರ್ಯಕ್ರಮವು ನಡೆಯುತ್ತೆ. ದಶಮಿ ದಿನ ಪುಷ್ಪ ಪಲ್ಲಕ್ಕಿ ಅಂದರೆ ಹೂವಿನ ಪಲ್ಲಕ್ಕಿ ಹಾಗೂ ಬನ್ನಿ ಮಂಟಪ ಪೂಜೆ ಎಲ್ಲವೂ ನಡೆಯುತ್ತೆ. ಇದಾದ ನಂತರ ಹುಣ್ಣಿಮೆಯಂದು ಶ್ರೀ ದುರ್ಗಾದೇವಿಗೆ 108 ಶಂಖಗಳಿಂದ ಅಭಿಷೇಕ, ಜನವರಿ 1ನೇ ತಾರೀಕು ಅಮ್ಮನವರಿಗೆ 5001 ಎಳನೀರು ಅಭಿಷೇಕವೂ ನಡೆಯುತ್ತೆ. ಆಗಸ್ಟ್ ತಿಂಗಳ ಮೊದಲ ಭಾನುವಾರದಲ್ಲಿ ದೇವಿಗೆ 3000 ಲೀಟರ್ ಹಾಲು ಬಿಂದಿಗೆ ಅಭಿಷೇಕ ನಡೆಯುತ್ತೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಕೀರ್ತಿಶೇಷರಾದ ನಮ್ಮ ತಂದೆಯವರಾದಂತಹ ವಿ ರಾಮಶಾಸ್ತ್ರಿಯವರು ಇದನ್ನು ರೂಪಿಸಿದ್ದಾರೆ. ಅವರ ನಿರ್ದೇಶನದಂತೆ ಈ ಕ್ಷೇತ್ರವು ಇಂದಿಗೂ ಕೂಡ ನಡ್ಕೊಂಡು ಬರ್ತಾ ಇದೆ. ಇದಲ್ಲದೆ ಬರುವಂತಹ ಭಕ್ತಾದಿಗಳ ಕೋರಿಕೆ ಏನಿದೆಯೋ ಅದು ಭಗವತಿಗೆ ಸಮರ್ಪಿತವಾಗಿ ಭಗವತಿ ಅನುಗ್ರಹದಿಂದ ಅವರ ಕಷ್ಟಗಳು ಬೇರೆ ಬೇರೆ ರೀತಿಯಾದಂತಹ ಅವರಿಗೇನು ಈಡೇರಿಕೆ ಮನೋ ಇಚ್ಛೆ ಏನಿದೆಯೋ ಅದು ಕೂಡ ಈಡೇರಿಸ್ತಾ ಬರ್ತಾ ಇರ್ತಾಳೆ ತಾಯಿ. ಈ ಕ್ಷೇತ್ರದಲ್ಲಿ ಯಕ್ಷಿದೇವಿ ಯಕ್ಷಿಣೀ ದೇವಿ ಅಂತ ಅಲ್ಲಿದೆ. ಆ ದೇವಿಗೆ ಯಾರಾದರೂ ಆಗಲಿ ಅವರ ವಸ್ತು ಕಳೆದು ಹೋಗಿದ್ದರೆ ಅಥವಾ ಅವರೇನಾದರೂ ಕಳ್ಕೊಂಡಿದ್ದರೆ ಅಥವಾ ಏನಾದರೂ ಸಾಲಬಾಧೆ ಋಣಬಾಧೆ ಈ ಥರ ಇದ್ದು ಆ ತಾಯಿಗೆ ಹರಕೆ ಚೀಟಿಯನ್ನು ಬರೆದು ಕಟ್ಟೋದು ಅಥವಾ ತಾಯಿಯ ಪಾದದಲ್ಲಿ ನೆಲದ ಮೇಲೆ ಕರ್ಪೂರವನ್ನು ಹಚ್ಚಿ ಪ್ರಾರ್ಥನೆಯನ್ನು ಇಟ್ಕೊಂಡ್ರೆ ಖಂಡಿತ ಅವರ ಸಾಲ ಅಥವಾ ಋಣಬಾಧೆ
ಬೇರೆ ರೀತಿಯಾದಂತಹ ತೊಂದರೆಗಳು ಎಲ್ಲವೂ ಪರಿಹಾರವಾಗುತ್ತೆ. ಈ ಪ್ರತ್ಯಂಗಿರ ದೇವಿಯ ಔಪಾಸನೆ ಅಥವಾ ಹೋಮದ ವಿಶೇಷ ಏನಂತ ಹೇಳಿದ್ರೆ ಶತ್ರುಗಳ ಒಂದು ಬಾಧೆ ದೂರ ಆಗುತ್ತೆ. ಅದಲ್ಲದೆ ಯಾರಾದರೂ ಅವರ ವ್ಯಾಪಾರ ವ್ಯವಹಾರ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಯಾರು ಬಹಳ ತೊಂದರೆಗೆ ಸಿಕ್ಕಾಕೊಂಡಿರ್ತಾರೆ ಅವರು ಆ ಪ್ರತ್ಯಂಗಿರ ದೇವಿಯ ಹೋಮವನ್ನು ನೋಡಿದ್ರೆ ಅಥವಾ ಆ ಹೋಮದಲ್ಲಿ ಭಾಗವಹಿಸಿದರೆ ಅವರಿಗೆ ದೇವಿಯ ಸಂಪೂರ್ಣ ಅನುಗ್ರಹವಾಗಿ ಅವರ ವ್ಯಾಪಾರ ಮತ್ತು ವ್ಯವಹಾರ ಮತ್ತು ರಾಜಕೀಯದ ಏನು ಅವರಿಗೆ ಲಾಭ ಬೇಕೋ ರಾಜ್ಯಲಕ್ಷ್ಮಿಯ ಅನುಗ್ರಹ ಬೇಕೋ ಅದು ಕೂಡ ಆ ಒಂದು ದೇವಿಯ ಅನುಗ್ರಹದಿಂದ ಸಿಗುತ್ತೆ. ಹಿಂದೆ ರಾಮಾಯಣದಲ್ಲಿ ಇದನ್ನು ಇಂದ್ರಜಿತು ಯುದ್ಧಕಾಂಡದಲ್ಲಿ ಮಾಡೋಕ್ಕೆ ಹೋದಾಗ ಆ ದೇವಿಯು ನಿಕುಂಬಳಾ ದೇವಿ ಅಂತ ಸ್ವರೂಪವನ್ನು ಪಡ್ಕೊಂಡಿರ್ತಾಳೆ. ಆ ನಿಕುಂಬಳಾ ದೇವಿಯ ಸ್ವರೂಪವನ್ನು ಪಡ್ಕೊಂಡು ನಿಕುಂಬಳಾ ದೇವಿಯ ಔಪಾಸನೆ ಅಥವಾ ಹೋಮವನ್ನು ಮಾಡಿದ್ದಕ್ಕೆ ಇಂದ್ರಜಿತು ಲಕ್ಷ್ಮಣನನ್ನು ಹಾಗೂ ರಾಮನನ್ನು ಸೋಲಿಸೋದಕ್ಕೆ ಅಪಾರವಾದ ಶಕ್ತಿ ಸಿಗ್ತಾ ಇತ್ತು. ಆದರೆ ಅದನ್ನು ಮಧ್ಯದಲ್ಲೇ ವಾನರರಿಗೆ ಅದು ಗೊತ್ತಾಗಿ ಅದನ್ನು ವಿಘ್ನ ಮಾಡಿ ಇಂದ್ರಜಿತವನ್ನು ಯುದ್ಧಕ್ಕೆ ಆಹ್ವಾನಿಸಿ ಯುದ್ಧದಲ್ಲಿ ಇಂದ್ರಜಿತವನ್ನು ಸೋಲಿಸಿದ್ರು. ಅಲ್ಲಿಗೆ ಇಂದ್ರಜಿತು ಪರಾಭವಗೊಂಡ. ಇದಾದ ನಂತರ ಆಂಗೀರಸ ಋಷಿಗಳು ಈ ನಿಕುಂಬಳಾದೇವಿಯನ್ನು ಔಪಾಸನೆ ಮಾಡಿ ಪ್ರತ್ಯಕ್ಷ ಮಾಡಿಕೊಂಡಿದ್ದಕ್ಕೆ ಆಗ ದೇವಿಗೆ ಪ್ರತ್ಯಂಗಿರ ಅಂತ ಹೇಳಿ ಹೆಸರು ಸಿಕ್ಕಿ ಮತ್ತು ಇದು ಕಲಿಯುಗದಲ್ಲಿ ಪ್ರತ್ಯಂಗಿರ ದೇವಿಯ ಔಪಾಸನೆ ಮತ್ತು ಪೂಜಾ ಹೋಮದ ವೈಶಿಷ್ಟ್ಯತೆಗಳು ನಮಗೆಲ್ಲರಿಗೂ ಕೂಡ ಸಿಗುವಂತಾಗಿದೆ. ಇದರಿಂದ ಪ್ರತ್ಯಂಗಿರ ದೇವಿ ಹೋಮ ಮತ್ತು ಪೂಜೆ ಇವೆಲ್ಲವೂ ಕೂಡ ಈ ಒಂದು ಯುಗದಲ್ಲಿ ವಿಶೇಷತೆ ಪಡ್ಕೊಂಡಿದೆ. ಕಲಿಯುಗದಲ್ಲಿ ಹೇಳ್ತಾರೆ ಒಳ್ಳೆಯದಕ್ಕಿಂತ ಕೆಟ್ಟದ್ದಕ್ಕೆ ಹೆಚ್ಚು ಪ್ರಭಾವ ಇದೆ ಅಂತ ಹೇಳಿ. ನಿಜ, ಕೆಟ್ಟದ್ದು ಬೇಗ ಸಿಗುತ್ತೆ ಅಂತ ಹೇಳಿ ನಮಗೂ ಒಂದು ಆಸೆ ಇರುತ್ತೆ. ಆ ಆಸೆಯ ಕಾರಣದಿಂದ ನಾವು ಕೆಟ್ಟದ್ದನ್ನು ಅರಸಿ ಅದನ್ನು ಪಡ್ಕೊಳ್ಳೋಕ್ಕೆ ನಾವು ಹೋದಾಗ ಕೆಟ್ಟದ್ದು ನಮಗೆ ಬಹಳ ಬೇಗ ಉಪಕಾರ ಮಾಡುತ್ತೆ. ಆದರೆ ಒಳ್ಳೆಯದು ನಮಗೆ ಅಪಕಾರ ಬಯಸೋದಿಲ್ಲ, ಅಪಕಾರವನ್ನು ಎಂದಿಗೂ ಮಾಡೋದಿಲ್ಲ. ಆದ್ದರಿಂದ ನಾವು ಒಳ್ಳೆಯದನ್ನು ಸ್ವಲ್ಪ ನಿಧಾನವಾಗಿಯೇ ನಾವು ಪಡೆಯೋದಕ್ಕೆ ಸಾಧ್ಯ ಆಗೋದು. ಆದ್ದರಿಂದ ಯಾವುದಾದರೂ ಒಳ್ಳೆಯದನ್ನು ನಾವು ಪಡಿತೀವಿ ಅಂದರೆ ಅದು ನಮಗೆ ಸ್ವಲ್ಪ ಸಮಯ ತಗೊಳ್ಳುತ್ತೆ, ನಿಧಾನ ಆಗುತ್ತೆ. ನಮಗೆ ನಮ್ಮ ಕೆಲಸ ಆಗಬೇಕು ಅಂದ್ರೂ ಕೆಲವರಿಗೆ ಬಹಳ ಕಷ್ಟ, ಪರೀಕ್ಷೆಗಳು ಮತ್ತು ಒಂದಲ್ಲ ಒಂದು ಅಡೆತಡೆಗಳು ತೊಂದರೆಗಳು ಇವೆಲ್ಲವೂ ಕೂಡ ಒಬ್ಬೊಬ್ಬರಿಗೆ ಅದು ನಡ್ಕೊಂಡು ಬರ್ತಾ ಇರುತ್ತೆ. ಇದು ಅವರ ಜೀವನದಲ್ಲಿ ಅದು ಒಂದರಿಂದ ಒಂದು ಅವ್ರನ್ನ ಹಿಂಬಾಲಿಸ್ಕೊಂಡು ಕಷ್ಟಗಳು ತೊಂದರೆಗಳು ಸಿಕ್ಕಾಕೊಂಡೇ ಇರುತ್ತೆ. ಆದರೆ ಅವರು ಎಂದೋ ಒಂದು ದಿನ ಒಳ್ಳೆಯದನ್ನು ಸಾಧಿಸಿ ಆ ಒಂದು ಸುಖ ಸಂತೋಷವನ್ನು ಪಡೆದ ದಿನ ಅವರು ಮತ್ತೆ ಹಿಂತಿರುಗಿ ನೋಡೋದಿಲ್ಲ, ಅದು ಮುಂದಕ್ಕೆ ಮತ್ತೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಈ ಒಳ್ಳೆಯದರ ವಿಶೇಷತೆ ಇದು ಈ ರೀತಿಯಾಗಿರುತ್ತೆ. ಕಲಿಯುಗದಲ್ಲಿ ನಾಲ್ಕು ಯುಗಗಳು ಕೂಡ ಧರ್ಮವನ್ನೇ ಕೊಡುತ್ತೆ ಮತ್ತು ಧರ್ಮವನ್ನೇ ಹೇಳುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಆದರೆ ಯುಗದ ಒಂದು ಪ್ರಭಾವದಿಂದ ಜನರ ಒಂದು ಬುದ್ಧಿ ಆಲೋಚನೆ ಇವುಗಳಿಂದ ಬೇಗ ಕೆಟ್ಟದ್ದು ಮತ್ತು ಕೆಟ್ಟದ್ದೇ ನಮಗೆ ಎಲ್ಲಿ ಹೋದರೂ ಸಿಗುತ್ತೆ ಕಾಣಸಿಗುತ್ತೆ ಅಂತ ನಾವು ಬಯಸ್ತೇವೆ. ಸುಳ್ಳು, ನಾವು ಒಳ್ಳೆಯದನ್ನು ಆರಿಸ್ಕೊಂಡು ಹೋದಾಗ ಒಳ್ಳೆಯದೇ ನಮ್ಮ ಕಣ್ಣಿಗೆ ಸಿಗುತ್ತೆ, ಒಳ್ಳೆಯದೇ ನಮಗೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ. ಮಹಾಭಾರತದಲ್ಲಿ ಹಿರಿಯರು ಹೇಳ್ತಾರೆ ದುರ್ಯೋಧನ ಎಲ್ಲಿವರೆಗೂ ಹುಡ್ಕೊಂಡು ಹೋದ್ರೂ ಒಳ್ಳೆಯವರು ಸಿಗಲಿಲ್ಲ, ಅವನಿಗೆಲ್ಲ ಕೆಟ್ಟವರೇ ಸಿಕ್ಕಿದ್ರು ಅಂತ ಹೇಳಿ. ಅದೇ ರೀತಿ ಯುಧಿಷ್ಠಿರ ಧರ್ಮರಾಜ ಎಲ್ಲಿಗೆ ಎಲ್ಲಿಂದ ಹುಡುಕೊಂಡು ಹೋದರೂ ಒಳ್ಳೆಯವರೇ ಸಿಕ್ಕಿದ್ರು, ಒಳ್ಳೆಯದೇ ಆಯಿತು ಅನ್ನೋ ರೀತಿಯಲ್ಲಿ ಹಿರಿಯರು ಹೇಳ್ತಾರೆ. ಇದು ನಾಣ್ಣುಡಿ ಅಂತ ಹೇಳಬಹುದು. ಹೀಗೆ ಒಳ್ಳೆಯದು ಕೆಟ್ಟದ್ದು ನಮ್ಮ ಜೀವನದಲ್ಲಿ ಸರಿಸಮವಾಗಿ ಇರುತ್ತೆ. ಅದನ್ನು ನಾವು ಪರಿಪಕ್ವ ಮಾಡಿಕೊಂಡು ಅದನ್ನು ನಾವು ಅನುಭವಿಸ್ಕೊಂಡು ಮುಂದಕ್ಕೆ ನಮಗೇನು ಸಿಗುತ್ತೋ ಅದು ಅದರಲ್ಲಿ ನಾರಾಯಣ ಅಥವಾ ದೇವಿಯ ಕೃಪೆ ಇರಲಿ ಅಂತ ಹೇಳಿ ನಾವು ಹೇಳಿಕೊಂಡು ಹೋದರೆ ನಮಗೆ ಖಂಡಿತ ಒಳ್ಳೆಯದೇ ಆಗುತ್ತೆ, ಒಳ್ಳೆಯದಕ್ಕೆ ನಮಗೆ ಜಯ ಸಿಗುತ್ತೆ ಅನ್ನೋ ಒಂದು ಆಶೆ ಇದೆ. ಇದನ್ನು ಎಲ್ರಿಗೂ ಇದು ಸಹಜವಾಗಿ ಗೊತ್ತಿರುತ್ತೆ, ಇದೇನು ಹೊಸದಲ್ಲ. ಆದರೂ ಕೂಡ ಮತ್ತೆ ಮತ್ತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇದರ ಉದಾಹರಣೆಯನ್ನು ಕೊಡ್ತಾ ಬರಬೇಕಾಗತ್ತೆ. ಇದು ಪ್ರತ್ಯಂಗಿರ ದೇವಿ ದುರ್ದೈವವೇನಲ್ಲ, ಒಳ್ಳೆಯ ದೇವಿಯೇ. ಪ್ರತ್ಯಂಗಿರ ದೇವಿ ಪಾರ್ವತಿಯ ಸ್ವರೂಪನೇ. ಆದ್ದರಿಂದ ನಾವು ಕೆಟ್ಟದು ಕೆಟ್ಟ ದೇವಿ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿ ಲಲಿತಾ ಪರಮೇಶ್ವರಿಯನ್ನು ಯಾರಾದರೆ ಲಲಿತಾ ಸಹಸ್ರನಾಮ ಅಥವಾ ಲಲಿತಾ ದೇವಿಯ ಉಪಾಸನೆ ಪೂಜೆ ಮಾಡ್ತಾರೋ
ಅವರಿಗೆಲ್ಲರಿಗೂ ಕೂಡ ಪ್ರತ್ಯಂಗಿರ ವನದುರ್ಗ ಅವರ ಮುಂದೆ ನಿಂತಿರ್ತಾರೆ ಅಂತ ಹೇಳಿ ದೇವಿಯ ಉಪಾಸಕರು ಹೇಳ್ತಾರೆ. ಕಾರಣ ಏನಂದರೆ ಲಲಿತಾ ದೇವಿನ ಕಾಪಾಡೋದು ಅಂದರೆ ದ್ವಾರಪಾಲಕರಾಗಿ ದ್ವಾರಶಕ್ತಿಗಳಾಗಿ ನಿಂತಿರೋದೇ ಪ್ರತ್ಯಂಗಿರಾ ದೇವಿ ಹಾಗೂ ವನದುರ್ಗಾ ದೇವಿ ಅಂತ ಹೇಳಿ. ಹೀಗಾಗಿ ಪ್ರತ್ಯಂಗಿರಾ ದೇವಿಗೆ ಒಂದು ಪ್ರತ್ಯೇಕವಾದಂತಹ ಶಕ್ತಿ ಒಂದು ಬಲ ಇದೆ. ಅದೇ ರೀತಿ ದುರ್ಗಿ ಕೂಡ ವಿಷ್ಣು ವಂಶ ವಿಷ್ಣು ಮಾಯಾ ಅಂತ ಹೇಳಿ ಸಂಬೋಧನೆ ಮಾಡ್ತಾರೆ ದೇವಿ ಪುರಾಣದಲ್ಲಿ. ಆ ವಿಷ್ಣು ಮಾಯೇನೇ ದುರ್ಗಿ ಪರಾಶಕ್ತಿ ಅಥವಾ ಆದಿಪರಾಶಕ್ತಿ ಅಂತಲೂ ಕೂಡ ನಾವು ಕರಿಬಹುದು. ಆ ವಿಷ್ಣು ಮಾಯೇನೇ ನಮ್ಮೆಲ್ಲರಲ್ಲೂ ಕೂಡ ಇರೋದು. ನೀವು ಸಾಮಾನ್ಯವಾಗಿ ದೇವಿ ಮಹಾತ್ಮೆ ಅಥವಾ ದೇವಿ ಸ್ತೋತ್ರ ದೇವಿ ಸ್ತುತಿ ಅಂತ ನೀವೇನಾದರೂ ಕೇಳಿದರೆ ಅಥವಾ ನಿಮಗದು ಹೇಳೋಕ್ಕೆ ಬಂದಿದ್ದರೆ ಅದರಲ್ಲಿ ಮೊದಲನೇ ಶ್ಲೋಕ ಇರೋದೇ ಇದೆ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇ ಅತಿಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳಿ. ವಿಷ್ಣು ಮಾಯ ಅನ್ನೋದೇ ದುರ್ಗೆ. ಅಂತಹ ಯಾ ದೇವಿ ಎಲ್ಲ ಭೂತಗಳಲ್ಲೂ ಎಲ್ಲ ಭೂತಗಳಲ್ಲೂ ಅಂದರೆ ಈ ಭೂಮಿಯಲ್ಲಿ ಇರುವಂಥ ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ನೆಲೆಸಿರುತ್ತಾಳೋ ಅವಳೇ ವಿಷ್ಣು ಮಾಯ ಅಂತ ಹೇಳಿ. ಆ ವಿಷ್ಣು ಮಾಯೇನೇ ದುರ್ಗೆ. ವಿಷ್ಣು ಮಾಯಾನೇ ಕೃಷ್ಣಾವತಾರದಲ್ಲಿ ಕಂಸನಿಗೆ ಎಚ್ಚರಿಕೆಯನ್ನು ಕೊಟ್ಟಂಥವಳು ಕೂಡ ವಿಷ್ಣು ಮಾಯೇನೆ. ಅಂದರೆ ಕೃಷ್ಣ ಬಂದು ಗೋಕುಲಕ್ಕೆ ಸೇರಿಕೊಂಡು ಗೋಕುಲೆಯಿಂದ ವಾಸುದೇವ ಹೆಣ್ಣು ಮಗುವನ್ನು ತೊಗೊಂಡು ಬಂದು ಇಟ್ಕೊಂಡಾಗ ಆ ಹೆಣ್ಣು ಮಗುವನ್ನು ಎತ್ತಿ ಆಕಾಶಕ್ಕೆ ಎಸೆದಾಗ ಆಕಾಶಕ್ಕೆ ಹೋದಂಥ ಹೆಣ್ಣು ಮಗುವೇ ವಿಷ್ಣು ಮಾಯಾ ಸ್ವರೂಪದಿಂದ ನಾನಲ್ಲ ನಿನ್ನನ್ನು ಸಂಹಾರ ಮಾಡೋದು, ಸಂಹಾರ ಮಾಡೋಕ್ಕೆ ಹುಟ್ಟದವನು ಆಗಲೇ ಎಲ್ಲೋ ಕಡೆ ಬೇರೆ ಕಡೆ ಅವನು ಬೆಳೀತಾ ಇದ್ದಾನೆ, ಅವನು ಬಂದು ನಿನ್ನ ಒಂದು ದಿವಸ ಸಂಹಾರ ಮಾಡೇ ಮಾಡ್ತಾನೆ ಕಂಸ ಕೇಳ್ಕೊ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದೆ ವಿಷ್ಣು ಮಾಯೆ. ಅಂಥ ವಿಷ್ಣು ಮಾಯೇನೇ ದುರ್ಗೆ. ಆ ದುರ್ಗೆಯನ್ನು ತ್ರಿಮೂರ್ತಿಗಳು ಸೇರಿಕೊಂಡು ಈ ನವರಾತ್ರಿಯ ಸಂದರ್ಭದಲ್ಲಿ ಮಹಾಲಯ ಪಕ್ಷ, ಈಗ ಹಿಂದೆ ಮಹಾಲಯ ಪಕ್ಷ ಅಂತ ನಾವೆಲ್ಲ ಏನು ನೆರವೇರಿಸಿದ್ವಿ, ಆ ಮಹಾಲಯ ಅಂದರೆ ದೊಡ್ಡ ನಷ್ಟ ಆಯಿತು. ಇಡೀ ಪ್ರಪಂಚದಲ್ಲೇ ದೊಡ್ಡ ನಷ್ಟ ಆಯಿತು. ರಾಕ್ಷಸರ ಒಂದು ಆಳ್ವಿಕೆ ಹೆಚ್ಚಾಗಿ ಹೋಯಿತು. ಆ ಸಂದರ್ಭದಲ್ಲಿ ತ್ರಿಮೂರ್ತಿಗಳು ದೇವತೆಗಳು ಎಲ್ಲರೂ ಸೇರಿಕೊಂಡು ಮಹಾಲಯ ಆದ ಮೇಲೆ ದೇವಿಯನ್ನು ಒಂದು ಸ್ವರೂಪ ಸ್ತ್ರೀ ರೂಪವನ್ನು ಕೊಟ್ಟು ಅವಳಿಗೆ ಅನೇಕ ರೀತಿಯಾಗಿ ಆಯುಧಗಳನ್ನು ಕೊಟ್ಟು ಹಿಮವಂತನು ಸಿಂಹವಾಹನವನ್ನು ನೀಡಿ ದೇವತೆಗಳೆಲ್ಲರೂ ಕೂಡ ಅವರವರ ಬಳಿ ಇದ್ದಂತಹ ದಿವ್ಯವಾದ ಆಯುಧಗಳನ್ನು ಆಭರಣಗಳನ್ನು ಎಲ್ಲವನ್ನೂ ಕೂಡ ದೇವಿಗೆ ಸಮರ್ಪಣೆಯನ್ನು ಮಾಡಿ ಆ ಒಂದು ದೇವಿಯನ್ನು ಚಾಮುಂಡಿಯಾಗಿ ಚಂಡಿಯಾಗಿ ಅಂಶವನ್ನು ಇದು ಮಾಡಿ ಆ ದೇವಿಯನ್ನು ಮಹಿಷಾಸುರನ್ನು ಸಂಹಾರ ಮಾಡೋದಕ್ಕೋಸ್ಕರ ಈ ಒಂದು ದೇವಿಯ ಸ್ವರೂಪ ಬಂದು ಮಹಿಷಾಸುರನ ಸಂಹಾರ ಮಾಡಿದ್ಲು. ಅವಳೇ ದುರ್ಗಿಯಾಗಿ ಚಾಮುಂಡಿಯಾಗಿ ನಿಂತಳು. ಮಹಿಷಾಸುರನ ಅಹಂಕಾರ ಅಷ್ಟಿತ್ತು. ಇಲ್ಲಿ ಯಾರಿಗೂ ನಮಗೆ ಯಾರಿಗೂ ಅಂಥ ಅಹಂಕಾರ ಇಲ್ಲ, ಅದು ಬೇಕಾಗೂ ಇಲ್ಲ. ಕಾರಣ ಏನಂದರೆ ಅಹಂಕಾರ ಇದ್ದರೆ ಅವನು ಆಳಕ್ಕಾಗಲ್ಲ, ಅವನೇ ಹಾಳಾಗಿ ಹೋಗ್ಬಿಡ್ತಾನೆ. ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಆ ಅಹಂಕಾರವನ್ನು ಮೆಟ್ಟಿ ನಿಂತವಳೆ ಶ್ರೀ ದುರ್ಗೆ. ಸಾಮಾನ್ಯವಾಗಿ ನೀವು ದುರ್ಗಾ ಸ್ವರೂಪವನ್ನು ನೀವು ನೋಡಿದ್ರೆ ಫೋಟೋದಲ್ಲೋ ಅಥವಾ ವಿಗ್ರಹದಲ್ಲೋ ನೀವು ನೋಡಿದ್ರೆ ಮಹಿಷಾಸುರನ ಮೇಲೆ ತಾಯಿ ನಿಂತಿರ್ತಾಳೆ. ಕಾರಣ ಏನು? ಅಹಂಕಾರವನ್ನು ಮೆಟ್ಟಿ ನಿಂತಿದ್ದಾಳೆ. ಹಾಗಾಗಿ ನಮ್ಮಲ್ಲಿರೋ ಅಹಂಕಾರವನ್ನು ತಾಯಿಯ ಪಾದದಲ್ಲಿ ಹಾಕಿ ಆ ಮಹಿಷಾಸುರನ ಮೇಲೆ ತಾಯಿ ನಿಂತಿದ್ದಾಳೆ. ಹಾಗಾಗಿ ನಾವೆಲ್ಲರೂ ಕೂಡ ದುರ್ಗೆಗೆ ಶರಣು ಹೋದಲ್ಲಿ ಅಥವಾ ಅವಳನ್ನು ನಾವು ಆರಾಧನೆ ಮಾಡಿದಲ್ಲಿ ನಮ್ಮಲ್ಲಿರೋವಂಥ ಅಹಂಕಾರ ಅಥವಾ ಕೆಟ್ಟದ್ದು ಯಾವುದಿದೆಯೋ ಅದೆಲ್ಲವೂ ಕೂಡ ನಾಶವಾಗಿ ಮುಂದಕ್ಕೆ ನಮಗೆ ದೀಪ ಬೆಳಗುವಂಥ ದೀಪಾವಳಿ ಬಂದು ಎಲ್ಲರೂ ಕೂಡ ಸುಖದಿಂದ ಕ್ಷೇಮದಿಂದ ಎಲ್ಲರೂ ಇರಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಎರಡು ಮಾತುಗಳನ್ನು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ಟಿವಿಯ ನಿರ್ಮಾಪಕ ನಿರ್ದೇಶಕರು ಹಾಗೂ ಎಲ್ಲ ವೀಕ್ಷಕರಿಗೂ ಶುಭಾಭಿನಂದನೆಗಳು. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಃ ಪ್ರಣತಃ ಸ್ಮತಾಂ.